ಬಿಜೆಪಿ ರೂಪಿಸಿದೆ ಪ್ಲಾನ್ ಎ ಮತ್ತು ಬಿ ಅಂತ. ಎಸ್ ವೀಕ್ಷಕರೇ, ಇಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ, ಆದರೆ ಯಾವ ಪ್ಲಾನ್ಗಳು ಸಕ್ಸಸ್ ಆಗುತ್ತವೆ ಆಗಲ್ಲ ಅನ್ನೋದನ್ನ ಕಾಲವೇ ನಿರ್ಧಾರ ಮಾಡಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಸಮ್ಮಿಶ್ರ ಸರ್ಕಾರ ರಚನೆ ಆದಾಗಲಿಂದಲೂ ಕೂಡ ಇಂತಹ ಹಲವು ಊಹಾಪೋಹಗಳು ಗರಿಗೆದುರ್ತಾನೆ ಇದ್ದಾವೆ. ಆದರೆ ಯಾವ ಊಹಾಪೋಹಗಳು ಕೂಡ ಇಲ್ಲಿವರೆಗೂ ನಿಜವಾಗಿಲ್ಲ, ಆದರೆ ಮುಂಬರುವ ದಿನಗಳಲ್ಲಿ ನಿಜವಾಗುತ್ತಾ ಅನ್ನುವ ಒಂದಿಷ್ಟು ತಂತ್ರಗಳನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ, ಮತ್ತು ಕಾಂಗ್ರೆಸ್ನ ಅತೃಪ್ತ ಶಾಸಕರು ಕೂಡ ಅದರಲ್ಲಿ ಒಳಗಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ರಾಜ್ಯದಲ್ಲಿ ಸಂಕ್ರಾಂತಿ ಹಬ್ಬದ ಆಸುಪಾಸಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ಆಗುತ್ತಾ ಅಂದರೆ ಏನಾದರೂ ಕ್ರಾಂತಿ ಆಗಲಿಕ್ಕೆ ಹೊರಟಿದೆಯಾ? ಸಂಕ್ರಾಂತಿ ಅಂತ ಹೇಳಿದರೆ ಎಂತಹ ಒಂದು ಶುಭ ದಿನ ಅಂತ ನಾವು ಹೇಳ್ತಾ ಇರ್ತೇವೆ, ಆದರೆ ಇದು ಯಾವ ಉದ್ದೇಶಕ್ಕಾಗಿ ರಾಜ್ಯದಲ್ಲಿ ಸಂಕ್ರಾಂತಿ ಪಕ್ಕಾನ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕ್ರಾಂತಿ ಬದಲಾವಣೆ ಆಗುತ್ತಾ ಅನ್ನುವ ವಿಚಾರವನ್ನು ಮನದಲ್ಲಿಟ್ಕೊಂಡು ನಾವು ಸಂಕ್ರಾಂತಿ ಅನ್ನುವ ಪದವನ್ನು ಇಲ್ಲಿ ಬಳಸ್ತಾ ಇದ್ದೇವೆ. ಸಂಕ್ರಾಂತಿಗೆ ದೋಸ್ತಿ ಸರ್ಕಾರ ಪತನವಾಗಲಿದೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇದ್ದಾವೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದು, ಅಮಿತ್ ಶಾ ಸೂಚನೆಗೆ ಕಾಯ್ತಿದ್ದಾರೆ ಅನ್ನೋ ಒಂದು ನ್ಯೂಸ್ ನಿಮ್ಮ ಟಿವಿ ಫೈವ್ಗೆ ಲಭ್ಯ ಆಗಿದೆ. ರಮೇಶ್ ಜಾರಕಿಹೊಳಿ ಜೊತೆ ಇನ್ನೂ 13 ಶಾಸಕರು ರಾಜೀನಾಮೆ ನೀಡೋ ಸಾಧ್ಯತೆ ಇದೆ ಅಂತೆ. ಗಣೇಶ್ ಹುಕ್ಕೇರಿ, ಮಹೇಶ್ ಕುಮಟಳ್ಳಿ ಅವರೂ ಸಹ ರಾಜೀನಾಮೆ ನೀಡೋ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇದೆ. ಕೆಲ ಅತೃಪ್ತ ಶಾಸಕರು ಮುಂಬೈನತ್ತ ಈಗಾಗಲೇ ಪ್ರಯಾಣ ಬೆಳೆಸಿದ್ದಾರೆ. ಬಿಜೆಪಿ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ರಣತಂತ್ರವನ್ನು ರೂಪಿಸ್ತಾ ಇದೆ, ಅಂದರೆ ಅವರ ಹಾದಿ ಸುಗಮ ಆಗಲಿಕ್ಕೆ ಏನೆಲ್ಲ ಮಾಡಬೇಕು ಅಂತಹ ಒಂದು ಸ್ಟ್ರಾಟಜೀಸ್ಗಳನ್ನು ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ರಮೇಶ್ ಜಾರಕಿಹೊಳಿ ಟೀಮ್, ಎರಡನೇ ಹಂತದಲ್ಲಿ ಬಿ ಪ್ಲಾನಲ್ಲಿ ಶಾಸಕರು ಕೈಗೆ ಕೈ ಕೊಟ್ಟು ಬರ್ತಾರೆ ಅನ್ನೋ ಮಾತು ಈಗ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಕಮಲ ಆಪರೇಷನ್ ಮತ್ತೆ ಸದ್ದು ಮಾಡ್ತಾ ಇದೆ. ನವದೆಹಲಿಯಲ್ಲಿ ಸದ್ದಿಲ್ಲದೆ ಆಪರೇಷನ್ ಕಮಲ ನಡೀತಾ ಇದೆ. ನಾವೇನು ಮಾಡಲ್ಲ ರೀ, ಅವರವರೇ ಜಗಳ ಮಾಡಿಕೊಂಡು ಕಿತ್ತಾಡಿಕೊಂಡು ಬಿಡ್ತಾರೆ ಅನ್ನುವ ಭಾರತೀಯ ಜನತಾ ಪಕ್ಷದ ಮಾತುಗಳು ಆಪರೇಷನ್ ಕಮಲದ ಸೂಚನೆಯನ್ನು ಕೊಡ್ತಾನೇ ಬಂದಿತ್ತು. ಆದರೆ ಈಗ 24 ಗಂಟೆಗಳಲ್ಲಿ ಪತನ ಆಗುತ್ತೆ, 48 ಗಂಟೆಗಳಲ್ಲಿ ಪತನ ಆಗುತ್ತೆ, ಒಂದು ವಾರದಲ್ಲಿ ಸರ್ಕಾರ ಪತನ ಆಗುತ್ತೆ, ಆ ಹಬ್ಬ ಬಂದಾಗ ಸರ್ಕಾರ ಪತನ ಆಗುತ್ತೆ ಅಂತ ಹೇಳ್ತಾ ಬಂದಿದ್ದಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಈಗ ಏನಾದರೂ ಬಲವಾದ ಮುಹೂರ್ತವನ್ನು ನಿಗದಿಪಡಿಸಿದ್ದಾರಾ? ಮಕರ ಸಂಕ್ರಾಂತಿಯಂದು ನಿಜಕ್ಕೂ ಸೂರ್ಯ ತನ್ನ ಪಥವನ್ನು ಬದಲಿಸುವ ಹಾಗೆ ಇಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಜೊತೆ ಸೇರುವಂಥ ಸಾಧ್ಯತೆ ಇದೆಯಾ ಅನ್ನೋದಕ್ಕೆ ಪೂರಕವಾದಂಥ ನ್ಯೂಸ್ ಇದೀಗ ತಾನೇ ಲಭ್ಯವಾಗ್ತಾ ಇದೆ ವೀಕ್ಷಕರೇ. ಬನ್ನಿ ಈಗ ನಾವು ನೇರವಾಗಿ ಬೆಳಗಾವಿಗೆ ತೆರಳೋಣ. ಅಲ್ಲಿರುವಂತಹ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಶ್ರೀಧರ್, ಗಣೇಶ್ ಹುಕ್ಕೇರಿ ಕೈಗೆ ಕೈ ಕೊಡೋದು ಪಕ್ಕ ಆಗಿದೆಯಾ? ಯಾವ ಆಧಾರದ ಮೇಲೆ ಈ ವಿಚಾರ ದೊಡ್ಡ ಸದನ ಮಾಡ್ತಾ ಇದೆ? ಪ್ಲೀಸ್ ಗೋ ಅಹೆಡ್. ಖಂಡಿತವಾಗಿಯೂ ದೋಸ್ತಿ ಸರ್ಕಾರ ಪತನದತ್ತ ಮುಖ ಮಾಡಿದಂಥ ಮಾಹಿತಿಗಳು ಲಭ್ಯ ಆಗ್ತಿರ್ತಕ್ಕಂಥದ್ದು ಪ್ರಮುಖವಾಗಿ. ರಾಘವ್, ನಾವು ಇದೊಂದು ವಿಚಾರ ನೋಡಬೇಕು. ನಾವು ಈ ಹಿಂದೆಯೇ ಒಂದು ಟಿವಿ ಫೈಲ್ ವರದಿ ಪ್ರಕಟ ಆಗಿತ್ತು, ಏನೆಂದರೆ ಸಂಕ್ರಾಂತಿ ಕ್ರಾಂತಿ ಆಗುತ್ತೆ ಅನ್ನೋಂಥ ವರದಿ ಕೂಡ ಪ್ರಕಟ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ನಂತರವೇ ಒಂದು ಉಮೇಶ್ ಕತ್ತಿಯವರು ಕೂಡ ಒಂದು ಹೇಳಿಕೆ ನೀಡಿದರು. ಸಂಕ್ರಾಂತಿ ನಂತರ ರಾಜ್ಯದಲ್ಲಿ ಒಂದು ದೋಸ್ತಿ ಸರ್ಕಾರ ಪತನ ಆಗುತ್ತೆ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋಂಥ ಮುನ್ಸೂಚನೆ ನೀಡಿದರು. ಈ ಎಲ್ಲ ಹೇಳಿಕೆಗಳಿಗೆ ಪೂರಕವಾಗಿ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಈಗ ರಮೇಶ್ ಜಾರಕಿಹೊಳಿ ದಿಲ್ಲಿಯಲ್ಲಿ ಬಿಟ್ಟಿದ್ದಾರೆ, ಅವರು ಬೆಂಬಲಿತ ಶಾಸಕರು ಏನಿದ್ದಾರೆ 10-11 ಜನ ಶಾಸಕರು ಈಗಾಗಲೇ ಮುಂಬೈನತ್ತ ಮುಖ ಮಾಡಿದ್ದಾರೆ, ಮುಂಬೈ ಕೂಡ ತಲುಪಲಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಜೊತೆಗೆ ಅತ್ನಿ ಶಾಸಕ ಆದಂಥ ಮಹೇಶ್ ಕುಮಟಳ್ಳಿ ಕೂಡ ನಿನ್ನೆಯಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಕ್ಕಂಥದ್ದು, ಅವರು ಕೂಡ ಮುಂಬೈ ಅತ್ತ ಪ್ರವಾಸ ಮಾಡ್ತಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಗಣೇಶ್ ಹುಕ್ಕೇರಿ ಕೂಡ ಒಂದು ತಮ್ಮ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋಂಥ ಒಂದು ವರದಿಯನ್ನು ಟಿವಿ ಫೈ ಬೆಳಗ್ಗೆನೇ ಅದನ್ನು ಬ್ರೇಕ್ ಮಾಡಿತ್ತು. ಏನಂದರೆ ಈಗಾಗಲೇ ಬಿಜೆಪಿಯ ಎ ಮತ್ತು ಬಿ ಪ್ಲ್ಯಾನ್ಗಳೇನಿದೆ, ಎ ಪ್ಲ್ಯಾನ್ನಂತೆ ರಮೇಶ್ ಜಾರಕಿಹೊಳಿ ನೇತೃತ್ವದ ಮತ್ತು ಅವ್ರ ಬೆಂಬಲಿತ ಟೀಮ್ಗಳು ರಾಜೀನಾಮೆ ನೀಡಿದರೆ, ಬಿ ಪ್ಲ್ಯಾನ್ ಏನಿದೆ ಅದು ಬಿಜೆಪಿಯಿಂದ ನೇರವಾಗಿ ಶಾಸಕರನ್ನು ತಮ್ಮತ್ತ ಸೆಳೆದಿರ್ತಕ್ಕಂಥದ್ದು. ಆ ಒಂದು ಶಾಸಕರ ಟೀಮ್ನಲ್ಲಿ ಗಣೇಶ್ ಹುಕ್ಕೇರಿ ಕೂಡ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ 19 ಗಣೇಶ್ ಹುಕ್ಕೇರಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅನ್ನೋಂಥ ಮಾಹಿತಿಗಳು ಅವ್ರ ಆಪ್ತವಲಯದಲ್ಲೂ ಹೇಳಿದರು. ಇದನ್ನು ಟಿವಿ ಫೈವ್ ಕೂಡ ಅವರು ಖಚಿತಪಡಿಸಿದರು. ರಾಘವ್, ಓಕೆ ಶ್ರೀಧರ್, ಹಾಗಾದರೆ ಕಾಂಗ್ರೆಸ್ನ ನಾಯಕರು ಯಾರ್ಯಾರ ಫೋನ್ ಸ್ವಿಚ್ ಆಫ್ ಆಗಿದೆ, ಯಾವ ಶಾಸಕರು ಫೋನ್ ಸ್ವಿಚ್ ಆಫ್ ಆಗಿದೆ ಅನ್ನೋ ಹುಡುಕಾಟದಲ್ಲಿ ಏನಾದರೂ ನಿರತರಾಗ್ತಾರೆ ಅಂತ ಅನ್ಸುತ್ತಾ ಶ್ರೀಧರ್ ಎಲ್ಲ ಬೆಳವಣಿಗೆಗಳನ್ನ ನೋಡಿದರೆ?
ರಾಘವ್ ರಮೇಶ್ ಜಾರಕಿಹೊಳಿ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಕಾಂಗ್ರೆಸ್ ನಾಯಕರಿಗೆ ನಾಟ್ ರೀಚೇಬಲ್ ಆಗಿದ್ರು, ಬಿಜೆಪಿ ನಾಯಕರ ಜೊತೆಗೆ ನಿರಂತರ ಸಂಪರ್ಕ ಇದ್ರು, ಅದು ಸಿದ್ದರಾಮಯ್ಯವರಾಗಿರ್ಬೋದು, ಸಿಎಂ ಆಗಿರ್ಬೋದು, ಸ್ವತಃ ಅವ್ರ ಸಹೋದರರಾಗಿರ್ಬೋದು, ಅವರು ಕೂಡ ಒಂದು ಏನಂದ್ರೆ ರಮೇಶ್ ಜಾರಕಿಹೊಳಿ ಸಂಪರ್ಕಿಸುವಂತ ಎಲ್ಲ ಪ್ರಯತ್ನ ಮಾಡಿ ಕೈ ಚೆಲ್ಲಿದ್ರು. ನಿನ್ನೆ ಕೂಡ ಸಿದ್ದರಾಮಯ್ಯ ಬೆಳಗಾವಿ ಆಗಮಿಸಿದಾಗ ರಮೇಶ್ ಜಾರಕಿಹೊಳಿ ನನ್ನ ಸಂಪರ್ಕ ಸಿಗ್ತಾ ಇಲ್ಲ, ಫೋನ್ ಮಾಡ್ತೀನಿ, ಫೋನ್ ತೆಗಿತಾ ಇಲ್ಲ, ಅವ್ರ ಸಂಪರ್ಕ ಮಾಡ್ತೀನಿ, ಅವ್ರು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅನ್ನೋಂತ ಮಾತನ್ನೇ ಹೇಳಿದ್ರು ಹೊರತಾಗಿ, ಆದರೆ ಅವ್ರು ಎಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಅವ್ರ ಸಂಪರ್ಕ ಸಿಗ್ತಾ ಇಲ್ಲ. ಅಂದರೆ ಇವೆಲ್ಲವೂ ನೋಡಿದರೆ ಅತೃಪ್ತ ಶಾಸಕರು ಕಾಂಗ್ರೆಸ್ ತೊರೆಯುವಂಥ ಒಂದು ನಿರ್ಧಾರ ಮಾಡಿರೋದು ಒಂದು ಖಚಿತ ಅನ್ನುವಂಥ ಇಲ್ಲಿ ದೃಢಪಡುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇನ್ನೇನೋ ಸಂಕ್ರಾಂತಿ ಇನ್ನೆರಡು ದಿನಗಳು ಇದೆ, ಈ ಸಂಕ್ರಾಂತಿ ನಂತರ ಕ್ರಾಂತಿ ಅಂತ ಏನು ರಾಜಕೀಯ ಕ್ರಾಂತಿ ಅಂತ ಹೇಳಿದ್ರು, ಆ ಕ್ರಾಂತಿಯ ಮುನ್ನಡೆಯಾಗಿ ರಾಜೀನಾಮೆ ಪರ್ವಗಳು ಇನ್ನಷ್ಟೇ ಆರಂಭವಾಗುವ ಸಾಧ್ಯತೆ ಇದೆ ರಾಘವ್. ಓಕೆ, ರಾಜಕೀಯದಲ್ಲಿ ವ್ಯಕ್ತಿ ರಾಜಕೀಯ ಕೂಡ ಸಾಕಷ್ಟು ನಾವು ಕೇಳಿಬರ್ತಾ ಇದ್ದೀವಿ. ಅದರಲ್ಲಿ ಬೆಳಗಾವಿ ಕೂಡ ಒಂದು ದೊಡ್ಡ ಜಿಲ್ಲೆ, 18 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂಥ ಬೆಳಗಾವಿಯಲ್ಲಿ ಮತ್ತಿನ್ಯಾವ್ಯಾವ ಶಾಸಕರು ಬಿಜೆಪಿ ತಕ್ಕಡಿಗೆ ಹಾರ್ತಾರೆ ಅನ್ನುವ ಅನುಮಾನ ಏನಾದರೂ ವ್ಯಕ್ತವಾಗ್ತಾ ಇದೆಯಾ? ಈ ಸಾಲಿನಲ್ಲಿ ಯಾರೆಲ್ಲ ನಿಲ್ಲಲಿದ್ದಾರೆ, ಅಥವಾ ಇಲ್ಲಿವರೆಗೂ ಯಾವುದೇ ಕುರುಹು ಇಲ್ಲದೆ ಈಗ ಸಡನ್ ಆಗಿ ಇಂತಹ ಒಂದು ದಿಢೀರಂತ ಶಾಕಿಂಗ್ ನ್ಯೂಸ್ ಕೊಡುವಂಥ ಶಾಸಕರು ಯಾರಾದರೂ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ಈ ಬೆಳವಣಿಗೆಗಳನ್ನ ಗಮನಿಸಿದರೆ ಶ್ರೀಧರ್? ರಾಘವ್, ಇವಾಗ ಬೆಳಗಾವಿ ಜಿಲ್ಲೆ ವಿಚಾರ ಬಂದಾಗ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಮತ್ತು ಗಣೇಶ್ ಹುಕ್ಕೇರಿ ಇವರು ನಿರ್ಧಾರಗಳು ನಮಗೆ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ನಂಬರ್ ಸ್ವಿಚ್ ಆಫ್ ಆಗಿರ್ತಕ್ಕಂಥದ್ದು. ಮಹೇಶ್ ಕುಮಟಳ್ಳಿ ಸ್ಪಷ್ಟವನ್ನು ಪದೇ ಪದೇ ಸ್ಪಷ್ಟಪಡಿಸಿದ್ದಾರೆ, ರಮೇಶ್ ಜಾರಕಿಹೊಳಿ ನಮ್ಮ ನಾಯಕರು, ಅವ್ರು ತೆಗೆದುಕೊಳ್ಳೋ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಮಾತನ್ನು ಹೇಳಿದ್ದಾರೆ. ಪರೋಕ್ಷವಾಗಿ ಅವ್ರು ರಾಜೀನಾಮೆ ಕೊಟ್ಟು, ನಾನು ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಪಡೆ ಆಗ್ತೀನಿ ಅನ್ನೋಂಥ ಒಂದು ಹೇಳುವಂಥ ಪ್ರಯತ್ನ ಮಹೇಶ್ ಕುಮಟಳ್ಳಿ ಕೂಡ ಮಾಡಿದರು ಹಿಂದೆ ಕೂಡ. ಈಗ ಗಣೇಶ್ ಹುಕ್ಕೇರಿಯವರು ಕೂಡ ಏನು ಇವೆಲ್ಲ ರಾಜಕೀಯ ಬೆಳವಣಿಗೆ ಪ್ರಮುಖವಾದ ಕಾರಣ ಅಂದರೆ ದೋಸ್ತಿ ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಶಾಸಕರನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು, ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಪ್ರಭಾವಿ ಏನು ರಾಜಕೀಯ ಕುಟುಂಬಗಳಿದ್ದಾವೆ ಅವರನ್ನು ಸಚಿವ ಸ್ಥಾನದಿಂದ ದೂರಿಟ್ಟಿರೋದಾಗಿರ್ಬೋದು, ಜೊತೆಗೆ ಅವರ ಬೇಡಿಕೆಗಳಿಗೆ ಸ್ಪಂದನೆ ದೊರೆದೇ ಇರಾಗಿರ್ಬೋದು, ಇವೆಲ್ಲ ಕಾರಣಗಳಿಂದ ಇವರೆಲ್ಲರೂ ಕೂಡ ಬಿಜೆಪಿ ಅತ್ತ ಮುಖ ಮಾಡ್ತಾ ಇದ್ದಾರೆ ರಾಘವ್.